ಕರಾವಳಿಯಲ್ಲಿ ಸೋಮವಾರ ರಾತ್ರಿ ಚಂದ್ರ ದರ್ಶನವಾಗಿದ್ದು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಹಾಗೂ ಚಿಕ್ಕಮಗಳೂರಿನ ಕೆಲವು ಭಾಗಗಳಲ್ಲಿ ಮಂಗಳವಾರದಿಂದಲೇ ರಂಜಾನ್ ಉಪವಾಸ ಆರಂಭವಾಗಿದೆ. 30 ದಿನಗಳ ಉಪವಾಸ ವ್ರತಾಚರಣೆಯನ್ನ ಮುಸ್ಲಿಮರು ಆಚರಿಸಲಿದ್ದಾರೆ. ಪಾಪ ವಿಮೋಚನೆಯ ಈ ತಿಂಗಳು ಬಹಳ ಪವಿತ್ರವಾದುದು ಎಂಬುದು ಮುಸ್ಲಿಂ ಬಾಂಧವರ ನಂಬಿಕೆ. ಕರಾವಳಿ ಪ್ರದೇಶದಲ್ಲಿ ಸೋಮವಾರ ರಾತ್ರಿಯೇ ಚಂದ್ರ ದರ್ಶನವಾಗಿದ್ದು ರಂಜಾನ್ ಇಸ್ಲಾಮಿ ಕ್ಯಾಲೆಂಡರ್ನ 9ನೇ ತಿಂಗಳಾಗಿದ್ದು ಈ ತಿಂಗಳು ಪೂರ್ತಿ ಮುಸ್ಲಿಮರು ಉಪವಾಸ ಹಿಡಿತಾರೆ. ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದವರೆಗೆ ಅನ್ನಾಹಾರ ತ್ಯಜಿಸಿ ಉಪವಾಸ ಇರ್ತಾರೆ. ಹಸಿವಿನ ಮಹತ್ವದೊಂದಿಗೆ ದಾನ, ಧರ್ಮ ಮತ್ತು ದೇವರ ಆರಾಧನೆಗೆ ಆದ್ಯತೆ ಮಾತ್ರವಲ್ಲದೆ ಹೆಚ್ಚಾಗಿ ಆಧ್ಯಾತ್ಮದ ನೆನಪಿಗಾಗಿ ಈ 30 ದಿನಗಳ ಕಠಿಣ ಉಪವಾಸವನ್ನು ಮುಸ್ಲಿಮರು ಮಾಡಲಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಕೇಂದ್ರೀಯ ಜುಮಾ ಮಸೀದಿಯ ಉಪಾಧ್ಯಕ್ಷರಾದ ಮೊಹಮ್ಮದ್ ಅಶ್ರಫ್ ಮಾತನಾಡಿ, ಅಲ್ಲಾಹುವಿನ ಅನುಗ್ರಹದಿಂದ ನಾವು ರಂಜಾನ್ ಅನ್ನು ಆಚರಿಸ್ತಾ ಇದ್ದೇವೆ. ಮುಂದಿನ 1 ತಿಂಗಳವರೆಗೆ ಉಪವಾಸವಿದ್ದು ಪವಿತ್ರ ರಂಜಾನ್ ಅನ್ನು ಆಚರಿಸಲಿದ್ದೇವೆ. ಸರ್ಕಾರದ ಎಲ್ಲಾ ಕೋವಿಡ್ ನಿಯಮಗಳನ್ನು ನಾವು ಪಾಲಿಸಿಕೊಂಡು ಉಪವಾಸ ಮತ್ತು ನಮಾಜ್ ಅನ್ನು ಮಾಡ್ತೇವೆ ಅಂತ ಹಬ್ಬದ ವಿಶೇಷತೆಯನ್ನು ತಿಳಿಸಿದರು. ಅಲ್ಲಾನ ಅನುಗ್ರಹದಿಂದ ಇವತ್ತು ರಂಜಾನ್ ಪ್ರಾರಂಭ ಆಗಿದೆ. ಇವತ್ತಿಂದ ಬರುವಂತಹ 1 ತಿಂಗಳು ನಾವು ಉಪವಾಸವನ್ನು ಇಟ್ಕೊಂಡು ನಮಗಾಗುವಂಥ ಎಲ್ಲ ಕೆಲಸಗಳನ್ನು ನಾವು ಅಲ್ಲಾಹನ ಕೃಪಾದಿಂದ ನಾವು ಮುಂದೆ ಹೋಗುವಂತ ಮಾಡ್ತಾಯಿದ್ದೇವೆ. ಹೋದ ವರ್ಷ ತುಂಬ ಬಹಳ ದುಃಖ ಆಗಿದೆ ನಮಗೆಲ್ಲರಿಗೂ ಕೂಡ, ಪ್ರತಿಯೊಂದು ಮುಸ್ಲಿಂ ಸಮುದಾಯಕ್ಕೆ ಕೂಡ ಒಂದು ಬಹಳ ದುಃಖ ಆಗಿದೆ. ಕೊರೋನಾದಿಂದ ಸರ್ಕಾರ ಏನು ಆದೇಶ ಮಾಡಿದೆ ಮಸ್ಜಿದ್ಗಳನ್ನು ಓಪನ್ ಮಾಡಬಾರದಂಥ ರೀತಿಯಲ್ಲಿ ಸರ್ಕಾರ ಆದೇಶವನ್ನು ನಾವು ಪಾಲನೆ ಮಾಡಿಕೊಂಡು ಹೋದ ಪ್ರತಿ 1 ತಿಂಗಳು ರಂಜಾನಲ್ಲಿ ಯಾವುದು ಕೂಡ ನಮಾಜ್ ಮಾಡದೆ ಪ್ರತಿಯೊಬ್ಬರು ಅವರವರ ಮನೆಯಲ್ಲಿ ನಮಾಜ್ ನಿರ್ವಹಿಸಿಕೊಂಡು ಬಂದಿದ್ದೇವೆ. ಈ ಬಾರಿ ಕೂಡ ಅದೇ ರೀತಿ ಕೊರೋನಾದ 2ನೇ ಅಲೆ ಶುರುವಾಗಿದೆ. ಸರ್ಕಾರ ಏನು ಆದೇಶ ನಮಗೆ ಬಂದಿದೆ ಕೊಟ್ಟಿದೆ, ಇವತ್ತು ಕರ್ನಾಟಕದಲ್ಲಿ ನೈಟ್ ಕರ್ಫ್ಯೂ ರಾತ್ರಿ 10 ಗಂಟೆ ಬೆಳಗ್ಗೆ 5 ಗಂಟೆ ತನಕ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಮುಸ್ಲಿಂ ಬಾಂಧವರು 1 ತಿಂಗಳುಗಳ ಕಾಲ ಉಪವಾಸವನ್ನು ಮಾಡಿ 1 ತಿಂಗಳ ಬಳಿಕ ಮತ್ತೆ ಚಂದ್ರದರ್ಶನವಾದ ಸಂದರ್ಭದಲ್ಲಿ ರಂಜಾನ್ ಹಬ್ಬವನ್ನು ಆಚರಿಸುತ್ತಾರೆ. ಕೇರಳ ಭಾಗದಿಂದ ಮಂಗಳೂರು, ಉಡುಪಿ, ಭಟ್ಕಳ ತನಕವೂ ಈ ವ್ರತಾಚರಣೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಲಾಗುತ್ತೆ. ಪವನ್ ಕಾಜಿಮಡ್ಕ, ವಿ4 ನ್ಯೂಸ್, ಮಂಗಳೂರು.